ಪ್ರತಿ ವರ್ಷ ನಾನು ಸಿಪಿಎಂ ಹೋಗ್ತಿದ್ದೆ. ಆಲ್ಮೋಸ್ಟ್ 20 ವರ್ಷ ಹೋಗಿರ್ಬೋದು. ಅವತ್ತು ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ರು. ಅವ್ರು ನನಗೆ ಅವರು ತ್ಯಾಗರಾಜ್ ಅಂತ ಅವರ ಆರ್ಕಿಟೆಕ್ಟು ಆ ಸಿರಪ್ಪನಲ್ಲಿ ಅಲ್ಲಿ 7 ರಾಜ್ಯಗಳಿಂದ ಕಲ್ಲು ತೆಗೆದು ಅದನ್ನು ಮಾನ್ಯುಮೆಂಟ್ ಮಾಡಿದ್ರು. ಆ ಮಾನ್ಯುಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನನಗೆ ದೆಹಲಿ ರೆಡಿರಲಿಲ್ಲ, ಇನ್ನೊಬ್ಬರು ರೆಡಿರಲಿಲ್ಲ. ಜಯಲಲಿತಾ ಅವರು ಒನ್ ಬಾಯ್ ಇಸ್ ಅಡ್ಜಸೆಂಟ್ ಟು ಮೈ ಈಸ್ ಫ್ರಮ್ ಐ ನೋ ಯು ವೆಲ್ ಯು ಪ್ಲೀಸ್ ಕಾಂಟ್ಯಾಕ್ಟ್. ನೂತನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೂ, ನೂತನ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೂ ಹಾರ್ದಿಕ ಶುಭಾಶಯಗಳು. ಶುಭ ಕೋರು ಅವರು ಕ್ಯಾಂಪ್ಸ್ ರಾಜ್ಯ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘಟನೆಯ ಗೌರವಾಧ್ಯಕ್ಷರಾದ ಪುಟ್ಟಣ್ಣ ಹಾಗೂ ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಶಶಿಕುಮಾರ್ ಮತ್ತು ಸದಸ್ಯರು, ಬ್ರೈನೋಥಾನ್ ಹಾಗೂ ಹೈಬ್ರಿಡ್ ವಿದ್ಯಾಸಂಸ್ಥೆಯ ಎಲ್ಲಾ ಸಿಬ್ಬಂದಿಗಳಿಗೂ ಶುಭಾಶಯ. ಡಿ ಕೆ ಸುರೇಶ್ ಅವರ ಹೆಸರಿನಲ್ಲಿ ಒಂದು ಕ್ವಾರಿ ಇದೆ ನಮ್ಮ ಸಮೀಪದಲ್ಲಿ. ಆ ಕ್ವಾರಿ ಬಂದು ಚಂದ್ರನ ನಡೆಸೋರು ಹೇಳಿ ಆ ಕಲ್ಲನ್ನು ತೆಗೆದುಕೊಂಡು ಎಲ್ಲಿ ರಾಜೀವ್ ಗಾಂಧಿ ಅವರ ಅಂತಿಮ ಶರೀರ ಇತ್ತೋ ಬಿದ್ದಿತ್ತೋ ಆ ಜಾಗದಲ್ಲಿ ಆ ಕಲ್ಲು ಇವತ್ತು ಉಳ್ಕೊಂಡಿದೆ. ಆ ಕಲ್ಲಿನ ಮೇಲೆ ಅವರ ಚಿತ್ರ ಇದೆ. ಇದು ನಮಗೂ ಅವ್ರಿಗೂ ಇದ್ದಂತ ಒಂದು ಬಾಂಧವ್ಯ, ಒಂದು ಸಂಬಂಧ. ಇದನ್ನು ನಾನು ಯಾವತ್ತೂ ಇದನ್ನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಬರೀ ಗಾಂಧಿ ಕುಟುಂಬ ಮಾತ್ರ ಗೊತ್ತಿತ್ತು ಮತ್ತು ಅಲ್ಲಿ ಅದಕ್ಕೆ ಯಾರು ವ್ಯವಸ್ಥೆ ಮಾಡಿದ್ರು ಇತ್ತು. ಇದು ದಾಖಲೆ ಇದೆ. ಏನು ಹೊತ್ತು ನನ್ನ ದಾಖಲೆ ಇದೆ. ಪ್ರತಿ ವರ್ಷ ನಾನು ಸಿಪಿಎಂ ಹೋಗ್ತಿದ್ದೆ. ಆಲ್ಮೋಸ್ಟ್ 20 ವರ್ಷ ಹೋಗಿರ್ಬೋದು. ಅವತ್ತು ಜಯಲಲಿತಾ ಅವರು ಮುಖ್ಯಮಂತ್ರಿ ಆಗಿದ್ರು. ಅವ್ರು ನನಗೆ ಅವರು ತ್ಯಾಗರಾಜ್ ಅಂತ ಅವರ ಆರ್ಕಿಟೆಕ್ಟು ಆ ಸಿರಪ್ಪನಲ್ಲಿ ಅಲ್ಲಿ 7 ರಾಜ್ಯಗಳಿಂದ ಕಲ್ಲು ತೆಗೆದು ಅದನ್ನು ಮಾನ್ಯುಮೆಂಟ್ ಮಾಡಿದ್ರು. ಆ ಮಾನ್ಯುಮೆಂಟ್ ಮಾಡುವಂತ ಸಂದರ್ಭದಲ್ಲಿ ನನಗೆ ದೆಹಲಿ ರೆಡಿರಲಿಲ್ಲ, ಇನ್ನೊಬ್ಬರು ರೆಡಿರಲಿಲ್ಲ. ಜಯಲಲಿತಾ ಅವರು ಒನ್ ಬಾಯ್ ಇಸ್ ಅಡ್ಜಸೆಂಟ್ ಟು ಮೈ ಈಸ್ ಫ್ರಮ್ ಐ ನೋ ಯು ವೆಲ್ ಯು ಪ್ಲೀಸ್ ಕಾಂಟ್ಯಾಕ್ಟ್.